ನನಗೆ ರಾಜಕೀಯ ಆಡಳಿತ ಅನುಭವ ಹೊಸತೇನಲ್ಲ ರಾಯರೆಡ್ಡಿ. ನನಗೆ ರಾಜಕೀಯ ಆಡಳಿತ ಹಾಗೂ ಅನುಭವ ಹೊಸತೇನಲ್ಲ. ನಾನು ಈ ಮೊದಲು ಶಾಸಕನಾಗಿ ಮಂತ್ರಿಯಾಗಿ ಈ ತಾಲೂಕನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿದರು. ಇನ್ನೂ ಅಭಿವೃದ್ಧಿ ಮಾಡುವುದಿದೆ. ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತೇನೆ ಎಂದು ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದರು. ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ ಕೊಪ್ಪಳ, ತಾಲೂಕು ಆಡಳಿತ, ಯಲಬುರ್ಗಾ ಕೂಕನೂರು ಪಟ್ಟಣ ಪಂಚಾಯಿತಿ ಇವರ ಸಹಯೋಗದೊಂದಿಗೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಮಹಿಳೆಯರೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳನ್ನು ಪ್ರತಿಯೊಬ್ಬ ನಾಗರಿಕರು ಸದುಪಯೋಗಪಡಿಸಿಕೊಳ್ಳಬೇಕು. ನಮಗೆ ಮತ ನೀಡದವರಿಗೂ ನಮ್ಮ ಸರ್ಕಾರ ಮನೆ ಮನೆಗೂ ಸೌಲಭ್ಯಗಳನ್ನು ಒದಗಿಸಿದೆ ಎಂದು ಹಾಸ್ಯದಿಂದ ಮಾತನಾಡಿದರು. ಚುನಾವಣೆಗೂ ಮುನ್ನ ನಾನು ನೀಡಿದ ಭರವಸೆಯಂತೆ ಪಟ್ಟಣದ ಕೋಳಿಪೇಟೆಯ ಮಹಿಳಾ ಶೌಚಾಲಯಕ್ಕೆ 1 ಕೋಟಿ ಅನುದಾನ ನೀಡಲು ಸೂಚಿಸಿದ್ದೇನೆ. ನಮ್ಮ ರಾಜ್ಯದಲ್ಲಿ 1 ಕೋಟಿ 28 ಲಕ್ಷ ಕುಟುಂಬಗಳು ಬಿಪಿಎಲ್ ಅಂತ್ಯೋದಯ ಹೊಂದಿದ ಕುಟುಂಬಗಳಿವೆ. ಇದರಲ್ಲಿ 4 ಕೋಟಿ 43 ಲಕ್ಷ ಜನರಿದ್ದು ಪ್ರತಿ ತಿಂಗಳು ಒಬ್ಬ ವ್ಯಕ್ತಿಯ ಖಾತೆಗೂ 170 ರೂಪಾಯಿ ಜಮಾ ಮಾಡಲಾಗುತ್ತಿದೆ. ಇನ್ನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯಕ್ಕೆ ಜುಲೈ ತಿಂಗಳು ಕೂಕನೂರು ಘಟಕದಿಂದ 1 ಕೋಟಿ 12 ಲಕ್ಷ, ಯಲಬುರ್ಗಾ ಘಟಕದಿಂದ 1 ಕೋಟಿ 78 ಲಕ್ಷದಷ್ಟು ಮಹಿಳಾ ಪ್ರಯಾಣಿಕರು ಸಂಚಾರವಾಗಿದೆ ಮತ್ತು ಈ ತಿಂಗಳು ಗೃಹಜ್ಯೋತಿ ಉಚಿತವಾಗಲಿದೆ. ಅದರಲ್ಲಿ ನನ್ನದು ಇದ್ದು ನಾನು ಉಚಿತ ಬಿಲ್ ಕ್ಯಾನ್ಸಲ್ ಮಾಡಿದ್ದೇನೆ. ನಮ್ಮ ಸರ್ಕಾರ ಬಡಪರ ಜನಪರ ಬಜೆಟ್ ನೀಡಿದೆ ಎಂದರು. ಗ್ಯಾರಂಟಿಗಳಿಂದ ರಾಜ್ಯ ಹಾಳಾಗುತ್ತಿದೆ ಎಂದು ಕೆಲ ರಾಜಕಾರಣಿಗಳು ಅಂದಿದ್ದರು. ಆದರೆ ಅವರಿಗೆ ಆರ್ಥಿಕ ಶಾಸ್ತ್ರ ಗೊತ್ತಿಲ್ಲ. ಟೀಕೆ ಮಾಡುವುದೇ ಇವರ ಗುಣಧರ್ಮ. ಇವರಿಗೆ ಅಭಿವೃದ್ಧಿ ಚಿಂತನೆ ಇಲ್ಲ ಎಂದು ವ್ಯಂಗ್ಯವಾಡಿದರು. ನಂತರದಲ್ಲಿ ಯಲಬುರ್ಗಾ ತಾಲೂಕು ಸಿಡಿಪಿಒ ಸಿಂಧು ಎಲಿಗಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಶಾಸಕರು ತಮ್ಮ ಭತ್ಯೆಯನ್ನು ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆಗೆ ನೀಡಿರುವುದು ತುಂಬಾ ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ದಂಡಾಧಿಕಾರಿ ನೀಲಪ್ರಭಾ, ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಬಿರಾದಾರ್, ಜೆಸ್ಕಾಂ ಇಲಾಖೆ ಅಧಿಕಾರಿಯಾದ ಪಿ ಚಿದಂಬರಂ, ಸಿಡಿಪಿ ಅಧಿಕಾರಿಗಳಾದ ಸಾರಿಗೆ ಇಲಾಖೆ ಅಧಿಕಾರಿ ಸುನೀಲ್ ಕುಮಾರ್ ಮತ್ತು ಮುಖಂಡರಾದ ಸತ್ಯನಾರಾಯಣ ಹರಪನಹಳ್ಳಿ, ಕಾಸಿಂ ಸಾಬ್ ತಳಕಲ್, ಕೆರಿ ಬಸಪ್ಪ ನಿಡುಗುಂದಿ, ಮಂಜುನಾಥ್ ಕಡೇಮನಿ, ರೆಹಮಾನ್ ಸಾಬ್ ಮುಕಪ್ಪನವರ್, ಡಾಕ್ಟರ್ ಮಲ್ಲಿಕಾರ್ಜುನ್ ಬಿನ್ನಾಳ್, ಸಿದ್ದಯ್ಯ ಕಳ್ಳಿಮಠ್, ರಾಮಣ್ಣ ಬಜೇಂತ್ರಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪಿ ಸುಬ್ರಹ್ಮಣ್ಯಂ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಗಗನ್ ನೋಟಗಾರ್, ಸಿರಾಜ್ ಕರ್ಮುಡಿ, ಪ್ರಶಾಂತ್ ಆರ್ ಬೆರಳೀನ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಮುಖಂಡರು ಇದ್ದರು. ಚನ್ನಯ್ಯ ಹಿರೇಮಠ್, ಕೊಪ್ಪಳ ಜಿಲ್ಲೆ. ನಾನು ಮೇ ತಿಂಗಳಲ್ಲಿ ನಡೆದಂತ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ ಮೇಲೆ ಕುಕನೂರು ನಗರದಲ್ಲಿ 2ನೇ ಸಭೆ ನಡೆದು ಆಸ್ ಎಂಎಲ್ಎ ಪಬ್ಲಿಕ್ ಮೀಟಿಂಗ್. ಈಗಾಗಲೇ ನಾನು ಕುಕನೂರು ನಗರದಲ್ಲಿ ಆಯ್ಕೆಯಾಗಿ ಬಂದಾಗ ಪಕ್ಷದ ವತಿಯಿಂದ ನಾನು ಆಯೋಜಿಸಿದಂತ ಕಾರ್ಯಕ್ರಮದಲ್ಲಿ ನನ್ನ ಪರವಾಗಿ ದುಡಿದಂಥವ್ರಿಗೆ, ನನಗೆ ಮತ ಹಾಕಿದಂಥವ್ರಿಗೆ, ಎಲ್ಲ ಹಿರಿಯ ಮುಖಂಡರಿಗೆ, ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಮತದಾರ ಬಾಂಧವರಿಗೆ ನಾನು ಅನಂತ ವಂದನೆಗಳನ್ನು ಈಗಾಗಲೇ ತಿಳಿಸಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಅನಂತ ವಂದನೆಗಳನ್ನು ಹೇಳ್ತೇನೆ. ಹೇಳಿದ್ದೇನೆ, ಇದು ಸರ್ಕಾರಿ ಕಾರ್ಯಕ್ರಮ. ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಸರ್ಕಾರ ವತಿಯಿಂದನೇ ಮಾಡಿಸ್ಬೇಕು ಎಲ್ಲ ಕಡೆ. ಅದಕ್ಕೆ ನಾನು ನಮ್ಮ ಒಬ್ಬರು ಕಾರ್ಯಕರ್ತರಿಗೆ ನೀನು ಸರ್ಕಾರಿ ನೌಕರರ ಪತ್ರ ಕೇಳಿದೆ. ನನ್ಗೆ ಗೊತ್ತಿತ್ತು ಅವನು ನಮ್ಮ ಪಾರ್ಟಿ ಕಾರ್ಯಕರ್ತ ಅಂತೇಳಿ. ಒಳ್ಳೆ ಭಾಷಣಕಾರ ಅವನು, ಸರಿ ನಾಳೆ ಪಾರ್ಟಿ ಮೀಟಿಂಗ್ನ ಮಾತಾಡ್ತೀನಿ. ಇದು ಸರ್ಕಾರಿ ಕಾರ್ಯಕ್ರಮ, ಅದನ್ನು ಉತ್ಸಾಹದಿಂದ ಮಾಡ್ತೀನಿ. ಏನೋ ನಮ್ಮ ಎಂ ಎಲ್ ಎವರು ಆರ್ಥ ತಂದ್ಬಿಟ್ಟಿದೀವಿ ಅಂತೇಳಿ ನಾಳೆ ಬೇರೆ ಜನ ಟೀಕೆ ಮಾಡ್ತಾರೆ ನಮ್ಮನ್ನ. ಏನಪ್ಪ ಮತ್ತೆ ಬಿಜೆಪಿ ಎಂ ಎಲ್ ಎ ಬೇರೆ ಇದಾರೋ ಅಂತೇಳಿ. ಸಿದ್ದರಾಮಯ್ಯ ಎಲ್ಲರಿಗೂ ಚೀಫ್ ಮಿನಿಸ್ಟರ್, ರಾಯರೆಡ್ಡಿ ಎಲ್ಲರಿಗೂ ಎಂ ಎಲ್ ಎ ಇಲ್ಲಿ. ಈ ಎಲ್ಲರಿಗೆ ಬಂದ್ರೆ ಓದು ನಮ್ಗೆ ಊಟ ಹಾಕಿರ್ತಾರೆ, ಎಲ್ಲರಿಗೂ ಊಟ ಹಾಕಿರ್ತಾರೆ. ಆದ್ರೆ ಇದು ಸರ್ಕಾರಿ ಕಾರ್ಯಕ್ರಮ ಆದ್ರಿಂದ ಸರ್ಕಾರದ ವತಿಯಿಂದ ಮಾಡಬೇಕು, ಟೀಕೆಗಳು ಬರಬಾರದು ಅನ್ನೋದಕ್ಕೆ ನಾನು ಬೇಜಾರು ಮಾಡಿಕೊಂಡೆ ಹೊರತು ಮತ್ತೆ ನಮ್ಮ ಯಾರು ತಪ್ಪಾಗಿ ತಿಳ್ಕೋಬಾರದು. ಏನಪ್ಪ ಎಂ ಎಲ್ ಸಾಹೇಬ್ರು ನಮ್ಮನ್ನು ಬೇರ್ಬಿಟ್ರಲ್ಲ, ನಾವು ಮನೆ ತುಳುಬಿಟ್ಟಿದ್ದೀವಿ ಬಹಳ ಅಂತ. ನಾನು ಪಾರ್ಟಿ ಕಾರ್ಯಕ್ರಮದಿಂದ ಮಾತಾಡೋದು, ಏನು ಮಾತಾಡ್ತೀರಿ ಮಾತಾಡ್ತೀನಿ, ಪಕ್ಷದಿಂದ ಮಾತಾಡಿದ
ಅವು ಹಿಂದ ಬಿಜೆಪಿ ಅಥವಾ ಇವರು ಮಾಡ್ತದ್ರ ಅಂತ ಹೇಳಿ ನಾನು ಆರೋಪ ಮಾಡಂಗಿಲ್ಲ. ಸ್ವಲ್ಪ ಅದಕ್ಕೊಂದು ನೀತಿ ಸಂಹಿತೆ ಚೌಕಟ್ಟು ಶಿಸ್ತು ಅನ್ನೋದು ಇರಬೇಕು. ಅದಕ್ಕಾಗಿ ಮಾಡಿದ್ರೆ ಅದಕ್ಕೆ ಯಾರು ತಪ್ಪಾಗಿ ಭಾವಿಸಬಾರ್ದು ಅಂತ ಹೇಳ್ತೇನೆ. ಆಮೇಲೆ ದಯಮಾಡಿ ಮ್ಯಾಲ ಬರ್ರಿ, ದಯಮಾಡಿ ಮ್ಯಾಲ ಬರ್ರಿ ಅಂತ ಮೂರು ಸಲ ಹೇಳಿದ ಅವನು. ಎಲ್ಲ ನಮ್ಮ ಶಿಷ್ಯ ಗಣಪ್ಪ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆ ಬಗ್ಗೆ ನಾನು ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಈಗ ನಮ್ಮ ತಾಲೂಕು ಅಂದರೆ ಯಲಬುರ್ಗಾ ಮತ್ತು ಕುಕನೂರು ಎರಡೂ ಸೇರಿಕೊಂಡು ಭಾಗ್ಯಜ್ಯೋತಿ ಮತ್ತು ಕುಟ್ರಜ್ಯೋತಿ ಮತ್ತು ಗೃಹ ಬಳಕೆದಾರರು ಗ್ರಾಹಕರು ಎಲ್ಲ ಒಟ್ಟಿಗೆ 54,698 ಗ್ರಾಹಕರಿದ್ದಾರೆ. ಅದರಲ್ಲಿ ಈಗಾಗಲೇ ಭಾಗ್ಯಲಕ್ಷ್ಮಿ, ಭಾಗ್ಯಜ್ಯೋತಿ, ಕುಟ್ರಜ್ಯೋತಿ ಫಲಾನುಭವಿಗಳು ಈಗಾಗಲೇ ಅವರಿಗೆ ಉಚಿತ ವಿದ್ಯುತ್ ಯೋಜನೆ ಚಾಲ್ತಿಯಲ್ಲಿ ಇರ್ತದೆ. ಅವರಿಗೆ 40 ಯೂನಿಟ್ ಇದೆ. ಅಲ್ಲದಂಗೆ ಗೃಹ ಬಳಕೆ ಗ್ರಾಹಕರಲ್ಲಿ 35,000 ಗ್ರಾಹಕರಲ್ಲಿ 26,644 ಗ್ರಾಹಕರು ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ, ಮಾಹಿತಿ ಇದೆ. ಇನ್ನು ಉಳಿದ ಗ್ರಾಹಕರು ಯಾರಿದ್ದಾರೆ ಅವರೆಲ್ಲರೂ ಇನ್ನೂ ನೋಂದಣಿ ಆದಷ್ಟು ಬೇಗ ಮಾಡಿಕೊಳ್ಳಿ ಅಂತೇಳಿ ಮನವಿನೂ ಮಾಡ್ತಾ ಇದ್ದೇನೆ. ಇನ್ನು ಉಳಿದಂಗೆ ಈ ನೋಂದಣಿ ಆಗಿರೋಂಥ ಗ್ರಾಹಕರಲ್ಲಿ ಸ್ಕ್ರೂಟಿನಿ ನಡೀತಾ ಇದೆ. ಅಂದರೆ ಡಬಲ್ ಟೈಮ್ ಆಗಿರೋರಿಗೆ ಅಥವಾ ಯಾರು 200 ಯೂನಿಟ್ಗಿಂತ ಜಾಸ್ತಿ ಆವರೇಜ್ ಬಳಕೆ ಇರೋರಿಗೆ ಅಂಥದ್ದು ವೆರಿಫಿಕೇಷನ್ ನಡೀತಾ ಇದೆ. ಹಾಗೆ ಆ ಬಿಲ್ಲಿಂಗ್ ಯಾವ ಥರ ಇರುತ್ತೆ ಅಂಥೇಳಿ ಇವತ್ತಿನ ದಿನಪತ್ರಿಕೆ ಮುಖಪುಟದಲ್ಲಿನೂ ಒಂದು ಮಾದರಿ ಬಿಲ್ ಅಂತೇಳಿ ಒಂದು ಕೊಟ್ಟಿದ್ದಾರೆ. ನಮಗೆ 200 ಯೂನಿಟ್ ಯಾವ ಥರ ಅಪ್ಲೈ ಆಗುತ್ತೆ, ಅದರಲ್ಲಿ ಸರ್ಕಾರದ ಪಾತ್ರ ಎಷ್ಟು, ನಮ್ಮ ಪಾತ್ರ ಎಷ್ಟು, ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ಈ ಯೋಜನೆ ಎಲ್ಲರೂ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳೋ ಮೂಲಕ, ಒಂದು ವೇಳೆ ಈ ತಿಂಗಳಲ್ಲಿ ಯಾರು ರಿಜಿಸ್ಟರ್ ಮಾಡಿಕೊಂಡಿಲ್ಲ ಅವರು ಮುಂಬರೋ ದಿನ ಈ 1-25 ತಾರೀಕಿನೊಳಗೆ ರಿಜಿಸ್ಟರ್ ಮಾಡಿಕೊಂಡ್ರೆ ಮುಂದಿನ ತಿಂಗಳ ಬಿಲ್ಲಿಗೆ ಅವರ ಹೆಸರನ್ನು ಅದಕ್ಕೆ ಅನ್ವಯವಾಗುವಂತೆ ಕ್ರಮ ಕೈಗೊಳ್ಳಲಾಗ್ತದೆ. ಒಂದು ವೇಳೆ ನಿಮಗೆ ಕೊಟ್ಟಿರೋ ಬಿಲ್ಲಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಬಿಲ್ ಹೆಚ್ಚು ಕಡಿಮೆ ಅಥವಾ 0 ಬರೋದು ಬದಲು ಬೇರೆ ಇನ್ನೇನಾದ್ರು ಅಂಕೆ ಹೆಚ್ಚು ಕಡಿಮೆ ಇದ್ದರೆ ದಯವಿಟ್ಟು ಹತ್ತಿರದ ಕಚೇರಿಗೆ ಬಂದು ತಮ್ಮ ಸಂದೇಹಗಳು ಏನಾದರೂ ದೂರಪಡಿಸ್ಕೋಬೇಕಾಗಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.